ಮಲಗಂ ಗ್ರಾಮ ಅಂತ ಹೇಳ್ಬಿಟ್ಟು ನಾನು ಎರಡು ಎಕರೆ ಪ್ರದೇಶದಲ್ಲಿ ಟೊಮೊಟೊ ಎರಡು ಎಕರೆ ಪ್ರದೇಶದಲ್ಲಿ ಟೊಮೊಟೊ ಬೆಳೆ ಬೆಳೆಯೋದಕ್ಕೆ 1.5 ಲಕ್ಷ 70 ಸಾವಿರ ರೂಪಾಯಿ ಮುಂಚೆ ಬಂದಿರ್ತದೆ. ಇವತ್ತು ನಾನು ಟೊಮೊಟೊ ಹಣ್ಣನ್ನು ಮಾರ್ಕೆಟಿಗೆ ಬಿಡಿಸ್ಕೊಂಡು ಹೋದರೆ 15 ಕೆಜಿ ಬಾಕ್ಸ್ಗೆ 30 ರೂಪಾಯಿ ಖರೀದಿ ಮಾಡ್ತಾಯಿದ್ದಾರೆ. 15 ಕೆಜಿ ಬಾಕ್ಸನ್ನು ನಾವು ಬಿಡಿಸಿ ಮಾರ್ಕೆಟಿಗೆ ಕೊಂಡೊಯ್ದ್ರೆ ನಮಗೆ 50 ರೂಪಾಯಿ ಖರ್ಚು ಬರ್ತಾ ಇದೆ. ಹೀಗಾಗಿ ಏನು ಸುಮಾರು 1.5 ಎಕರೆ ಪ್ರದೇಶದಲ್ಲಿ ನಾವು ಸುಮಾರು 1 ಲಕ್ಷ 70 ಸಾವಿರವರೆಗೂ ನಾವು ಲಾಸ್ ಮಾಡ್ಕೊಂಡಿದ್ದೀವಿ. ಏನು ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ರೈತರು ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು. ಮತ್ತು ಏನು ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಸುಮಾರು 2000 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೊಟೊ ಬೆಳೆಗಳನ್ನು ಬೆಳೆದಿರತಕ್ಕಂಥ ರೈತರಿಗೆ ಎಕರೆಗೆ ಕನಿಷ್ಠ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕಂತ ನಾವು ಕೇಳ್ತಾ ಇದ್ವಿ. ಇದು ಯಾವುದು ಸರ್ಕಾರಗಳು ರೈತರ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ವಿಧಾನಸೌಧ ಮತ್ತು ಸಂಸತ್ ಭವನಕ್ಕೆ 1 ಲಕ್ಷಾಂತರ ಜನ ರೈತರು 1 ಲಕ್ಷಾಂತರ ಜಾನುವಾರುಗಳ ಸಮೇತ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಏನು ಇವತ್ತು ಕೋಲಾರದಲ್ಲೇ ಸುಮಾರು 100 ಟೊಮೊಟೊ ಬಾಕ್ಸನ್ನು ನಾವು ರಸ್ತೆಗೆ ಸುಡಿದು ನಾವು ಬೆಳೆದಿರ್ತಕ್ಕಂಥ ತರಕಾರಿ ಹೂವು ಮತ್ತು ಎಲ್ಲದನ್ನು ಬೀದಿಗೆ ಬಸಿದು ನಮ್ಮ ಆಕ್ರೋಶವನ್ನು ತೋರಿಸಿದ್ವಿ. ಇನ್ನಾದರೂ ಸರ್ಕಾರಗಳು ಎಚ್ಚೆತ್ಕೊಂಡು ರೈತ ಪರ ನಿಲ್ಲಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಇವರು ಸರ್ಕಾರಗಳಿಗಂತೂ ನಮ್ಮ ರೈತರಿಂದ ಒಂದು ಗತಿ ಕಾಣೇ ಕಾಣಿಸ್ತೀವಿ ಅಂತ ಹೇಳ್ತಾರೆ. ಪ್ರದೇಶದಲ್ಲಿ ಟೊಮೊಟೊ ಬೆಳೆದಿರತಕ್ಕಂಥ ಆ ರೈತರ ಗತಿ ಆ ಭಗವಂತನೇ ಕಾಣುವಂಥ ಪರಿಸ್ಥಿತಿ ಎದುರಾಗಿದೆ. ನಮಗೆ ಬೆಂಬಲ ಬೆಲೆಯೂ ಇಲ್ಲ, ಸರ್ಕಾರದಿಂದ ಪರಿಹಾರವೂ ಇಲ್ಲ. ಏನು ಸುಮಾರು 1 ಎಕರೆಗೆ 1.5 ಲಕ್ಷದಿಂದ 1 ಲಕ್ಷ 70 ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ. ಆ ಬೆಳೆದಂಥ ಬೆಳೆನಲ್ಲೇ ಮಾರ್ಕೆಟ್ಗೆ ಹೋದರೆ ನಮಗೆ ಆ ಸಾಕಷ್ಟು ಬಾಡಿಗೆ ಕೂಡ ಸಿಗ್ತಾ ಇಲ್ಲ. ಸರ್ಕಾರಗಳು ಏನು ಇವತ್ತು ನಾವು 1 ಎಕರೆಗೆ 1 ಸಲ ಔಷಧಿ ಸಿಂಪಡಿಸ್ಕೊಳ್ಬೇಕಂದ್ರೆ 8 ಸಾವಿರ ರೂಪಾಯಿ ಹಣ ತಗೊಂಡು ಔಷಧಿ ಕೊಡ್ತಾರೆ. ಅದು ಎಲ್ಲ ನಕಲಿ ಔಷಧಿ ಆಗಿರ್ತದೆ. ಈ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಂತೂ ಔಷಧಿಗಳ ಬಗ್ಗೆ ಬಾಯಿ ಕೂಡ ಹಾಕಿಸ್ತಾ ಇಲ್ಲ. ಏನು ರೈತರು ಇಷ್ಟೊಂದು ಸಮಸ್ಯೆಗಳ ಒಳಗಾದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ? ಸರ್ಕಾರಗಳು ಈಗಲಾದರೂ ಎಚ್ಚೆತ್ಕೊಂಡು ರೈತರಿಗೆ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಮತ್ತು ರೈತರ ಪರ ನಿಲ್ಲಬೇಕು. ಯಾವುದು ಕೆಲಸ ಮಾಡಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ವಿಧಾನಸೌಧ ಮತ್ತು ಸಂಸತ್ ಭವನಿಗೆ 1 ಲಕ್ಷಾಂತರ ರೈತರು ಮತ್ತು ಜಾನುವಾರುಗಳ ಸಮೇತ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಇವತ್ತು ಕೋಲಾರದಲ್ಲಿ ಟೊಮೊಟೊ 100 ಬಾಕ್ಸನ್ನು ರಸ್ತೆಗೆ ಸುರಿದು ಬೆಳೆದಿರ್ತಕ್ಕಂಥ ಬೆಳೆಯಿಂದ ಬೀದಿ ಸುರಿದು ಸರ್ಕಾರದ ವಿರುದ್ಧ ಒಂದು ಅಣುಕು ಪ್ರದರ್ಶನ ಮಾಡಿ ಆಂದೋಲನ ಮಾಡಿದ್ದೇವೆ. ಎಚ್ಚೆತ್ತುಕೊಂಡು ಸರ್ಕಾರಗಳು ರೈತರ ಪರ ನಿಲ್ಲಬೇಕು. ಮುಂಬರುವ ದಿನಗಳಲ್ಲಿ ವಿಧಾನಸೌಧ ಮತ್ತು ಸಂಸತ್ ಭವನ ಜಾನುವಾರುಗಳ ಸಮೇತ ಗುತ್ತಿಗೆ ಹಾಕ್ತೀವಿ ಅಂತ ನಾವು ಮಾರುಕಟ್ಟೆಯಲ್ಲಿ